100 మంది మనుషులు. కేవి తిరుమలేష్. ಒಮ್ಮೆ 100 మంది మనుషులు సిక్కిబిద్దరు ಒಂದು ದ್ವೀಪದಲ್ಲಿ. ಮೊದಲು ಅವರು ಅಲ್ಲಿನ ಸಸ್ಯಗಳನ್ನು ತಿಂದರು. ನಂತರ ಅಲ್ಲಿನ ಪ್ರಾಣಿಗಳನ್ನು ಮುಗಿಸಿದರು. ನಂತರ ತಮ್ಮಲ್ಲೊಬ್ಬರನ್ನು ವಾರಕ್ಕೊಂದರಂತೆ ತಿಂದರು. ಕೊನೆಗುಳಿದವನು ಒಬ್ಬನೇ ಒಬ್ಬ. ಅವನು ಮೊದಲು ತನ್ನ ಪಾದದ ಬೆರಳುಗಳನ್ನು ತಿಂದ, ನಂತರ ಪಾದಗಳನ್ನು ತಿಂದ, ನಂತರ ಕೈ ಬೆರಳುಗಳನ್ನು ತಿಂದ, ನಂತರ ಕೈಗಳನ್ನು ತಿಂದ, ನಂತರ ಕಣ್ಣು ಕಿವಿ ಮೂಗುಗಳನ್ನು ಒಂದೊಂದಾಗಿ ತಿಂದ, ಕೊನೆಗೆ ತನ್ನ ತಲೆಯನ್ನೇ ತಿನ್ನತೊಡಗಿದ. ಅರೆ, ಇದು ಹೇಗೆ ಸಾಧ್ಯವೆಂದು ಕೇಳದಿರಿ. ಇಂಥ ಪ್ರಶ್ನೆ ಮೊದಲೇ ಕೇಳಿರುತ್ತಿದ್ದರೆ ಈಗ ಇಂಥ ಸ್ಥಿತಿ ಯಾರಿಗೂ ಬರುತ್ತಿರಲಿಲ್ಲ.